ಎಸ್ಪ್ಲನೇಷನ್ ತಾಲೂಕಾಜು ಬಜೆಟಲ್ಲಿ, ಇನ್ನೊಂದು ನಂಜುಂಡಪ್ಪ ವರದಿಯಲ್ಲಿ, ಇನ್ನೊಂದು ಕೆ ಕೆ ಆರ್ ಡಿ ಬಿ ಅಲ್ಲಿ ಮ್ಯಾಕ್ರೋ ಲೆವೆಲಲ್ಲಿ. ಹೀಗಾಗಿ ಭಾಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಈ ಮೂರು ಕ್ಷೇತ್ರಗಳಲ್ಲಿ ಆಗ್ತದೆ, ಇಡೀ ರಾಜ್ಯಕ್ಕೆ ಆಗ್ತದೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಆಗುವಂಥದ್ದು. ಎಲ್ಲ ಅನುದಾನವನ್ನು ಸಮೇತವಾಗಿ ಅನುಮೋದನೆಯನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗನೆ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನೊಂದು, ಕಳೆದ ವರ್ಷ 1492 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಜನವರಿ ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಹಣವನ್ನು ಬಿಡುಗಡೆ ಮಾಡಿದ್ದೆ. ಅದರ ಇನ್ನೂ ಮುಂದುವರೆದ ಕಾಮಗಾರಿಗಳಿದ್ದಾವೆ, ಆದರೆ ನಾನು ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದರಿಂದ ಯಾವುದೇ ರೀತಿಯ ಹಣದ ಕೊರತೆ ಆಗೋದಿಲ್ಲ, ಲ್ಯಾಪ್ಸು ಆಗೋದಿಲ್ಲ. ಆ ಕೆಲಸವೂ ಕೂಡ ಇದರ ಜೊತೆ ಜೊತೆಗೆ ಈ ವರ್ಷದ ನಡೀತದೆ. ಮತ್ತು ಈ ವರ್ಷ ನಾನು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೆ, ಕೆ ಕೆ ಆರ್ ಡಿ ಬಿ ಯೋಜನೆಗಳು, ಕ್ರಿಯಾ ಯೋಜನೆ ಈ ಏಪ್ರಿಲ್ 30 ಮಾಡಬೇಕು ಅಂತ. ಈಗಾಗಲೇ ಅದನ್ನು ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಏಪ್ರಿಲ್ 30 ಕೆ ಕೆ ಆರ್ ಡಿ ಬಿಯ ಯೋಜನೆಗಳನ್ನು ಅನುಮೋದನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲದಿದ್ದರೆ ಸಾಮಾನ್ಯವಾಗಿ 6 ನಂತರ ಅನುಮೋದನೆ ಆಗೋದು, ಅದು ಕಾರ್ಯಗತ ಆಗೋದು ಡಿಲೇ ಆಗ್ತಿತ್ತು. ಅದನ್ನು ತಪ್ಪಿಸಲು ಮೊದಲನೇ ತಿಂಗಳಿಗೆ ಅನುಮೋದನೆ ಪಡೆದು ಇಡೀ ಒಂದು ವರ್ಷ ಇರ್ತದೆ ನಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಖಂಡಿತವಾಗೂ ಈ ವರ್ಷ ಕಳೆದ ವರ್ಷದ ಕಾಮಗಾರಿಗಳು ಬಾಕಿ ಇರುವಂಥದ್ದು, ಈ ವರ್ಷ 3000 ಕೋಟಿ ರೂಪಾಯಿ ಕಾಮಗಾರಿ ನಾವು ಕೂಡಲೇ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳು ಆಗ್ತವೆ. ಸರ್, ಕೋಟಿ 3000 ಕೋಟಿ ಸರ್, ಎಲ್ಲ ಇಲಾಖೆಗಳು ಅನುದಾನ ಕಡಿಮೆ ಮಾಡಿ ಎಲ್ಲ ಫ್ರಾಡ್ ಆಗಿದೆ. ಈಗೆಲ್ಲ ಒಂದು ಸಾಮಾನ್ಯ ಬಸ್ ಬೇಕಾದ್ರೆ ಕೆ ಕೆ ಆರ್ ಡಿ ಬಿಗೆ, ಒಂದು ರೋಡ್ ಸಣ್ಣ ಈಗ ಆ ಥರ ಏನಿಲ್ಲ. ಒಂದು ನಿಮಿಷ, ಆ ಥರ ಏನಿಲ್ಲ. ಕೆಲವು ಕಡೆ ಈಗ ಉದಾಹರಣೆಗೆ ರಾಯಚೂರು ಏರ್ಪೋರ್ಟ್ ಕೆ ಕೆ ಆರ್ ಡಿ ಬಿ ಬೋರ್ಡಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ನಮಗೆ ಕೊಟ್ಟಿರೋ ಏರ್ಪೋರ್ಟಿಗೆ ಅವರು ನಿಮ್ಮ ಸ್ಟೇಟ್ ಗೌರ್ಮೆಂಟ್. ಒಂದು ನಿಮಿಷ, ಕೆ ಕೆ ಆರ್ ಡಿ ಬಿ ಬೋರ್ಡ್ನಿಂದ ಅವ್ರು ತೀರ್ಮಾನ ಮಾಡಿದ್ದಾರೆ, ಈ ವರ್ಷ ಅಲ್ಲ, ಹಿಂದಿನ ವರ್ಷದಿಂದ ತೀರ್ಮಾನ ಮಾಡಿದ್ದಾರೆ. ನಮಗೆ ಕೊಟ್ಟಿರುವಂಥ ಅನುದಾನದಲ್ಲಿ ನೀವು ದಯವಿಟ್ಟು 80 ಅದಕ್ಕೆ ಮೀಸಲಿಟ್ಟಿದ್ದೇವೆ. ಅದು 80 ಆಗಲ್ಲ, ಸುಮಾರು 2-2.5 ರೂಪಾಯಿ ಮಿಕ್ಕಿದ್ದೆಲ್ಲ ರಾಜ್ಯ ಸರ್ಕಾರ ಕೊಟ್ಟು ಮಾಡ್ತಾ ಇದೆ. ಆದರೆ ಅದು ಕೆಲವು ಸ್ಪೆಷಲ್ ಕೇಸ್ ಬಿಟ್ಟರೆ ಮಿಕ್ಕಿದ್ದು ಯಾವುದು ಕೂಡ ರೆಗ್ಯುಲರ್ ಯೋಜನೆಗಳಿಗೆ ಮಾಡೋದಲ್ಲ. ಇರಿಗೇಷನ್ನಲ್ಲೂ ಕೂಡ ಎಸ್ ಡಿ ಪಿ ಫಂಡ್ ಇದೆ, ಇರಿಗೇಷನ್ಗೂ ಕೂಡ ಎಸ್ ಡಿ ಪಿ ಫಂಡ್ ಕೊಟ್ಟಿರ್ತೀವಿ ನಾವು, ಅದರ ಮುಖಾಂತರ ಮಾಡ್ತೇವೆ. ಕಲ್ಯಾಣ ಕರ್ನಾಟಕದ 371J ಇದರಲ್ಲಿ ಅನುಷ್ಠಾನದಲ್ಲಿ ಹಲವಾರು ಏನು ಸಮಸ್ಯೆಗಳು ಉದ್ಭವಿಸಿದೆ, ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಕೆಲವನ್ನು ಸರಿಪಡಿಸೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದೇವೆ. ಇಲ್ಲಿಗೆ ಬಂದ ಮೇಲೆ 2-3 ವಿಚಾರಗಳು ನನಗೆ ಗೊತ್ತಾಗಿದೆ. ವಿಶೇಷವಾಗಿ ವೆಟರ್ನರಿ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 371J ಕಲಬುರಗಿಯ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿರುವಂಥ ರಿಸರ್ವೇಷನ್ ಬಗ್ಗೆ, ಎಂಪ್ಲಾಯ್ಮೆಂಟಲ್ಲಿರುವಂಥ ರಿಸರ್ವೇಷನ್ ಬಗ್ಗೆ ಏನು ಹೇಳಿದ್ದಾರೆ ಅದು ನಾನು ಈಗಾಗಲೇ ಇಲ್ಲಿಂದನೇ ಡಿ ಪಿ ಆರ್ ಸೆಕ್ರೆಟ್ರಿಗೆ ಮಾತನಾಡಿದ್ದೀನಿ. ನಾಳೆ ಡಿ ಪಿ ಆರ್ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿ, ಪ್ಲ್ಯಾನಿಂಗ್ ಸೆಕ್ರೆಟ್ರಿ ಎಲ್ಲ ಸಭೆಯನ್ನು ಸೇರಿ ಆ ಸಣ್ಣ ಪುಟ್ಟ ಆದೇಶಗಳನ್ನೇನು ಕೊಡೋದಿದೆ, ಆ ಕೋಟಾ ಫಿಕ್ಸ್ ಮಾಡೋದ್ರಲ್ಲಾಗಲಿ, ಎಲ್ಲಿ ಲೋಪ ಸರಿಪಡಿಸೋದಾಗಲಿ, ಅದು ಕೂಡಲೇ ಮಾಡೋದಕ್ಕೆ ಈ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಳ್ತೇವೆ. ನಮ್ಮ ಸರ್ಕಾರ ನಾನು ಬಂದಾಗ ಇಲ್ಲಿ 3000 ನಾನು ಮುಂದಿನ ವರ್ಷದಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ 3000 ಹಣವನ್ನು ಕೂಡ ಇಟ್ಟಿದ್ದೇವೆ. 15000 ಮ್ಯಾಕ್ರೋ ಲೆವೆಲಲ್ಲಿಗೆ ತೆಗೆದುಕೋಬೇಕು, ಇನ್ನು 15000 ರೆಗ್ಯುಲರ್ ಆಗಿ, ಸಾರಿ 1500 ರೆಗ್ಯುಲರ್ ಆಗಿರುವಂಥ ಯೋಜನೆಗಳು ಮ್ಯಾಕ್ರೋ ಮತ್ತು ಮೈಕ್ರೋ ಏನು ಕೆ ಕೆ ಆರ್ ಡಿ ಬಿ ಬೋರ್ಡ್ ಮುಖಾಂತರ, ಇನ್ನು 1500 ಮ್ಯಾಕ್ರೋ ಲೆವೆಲ್ ಯೋಜನೆಗಳನ್ನು ತೆಗೆದುಕೋಬೇಕು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕ ಕೊರತೆ, ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕನ್ನುವಂಥ ಒಟ್ಟಭಿಪ್ರಾಯ ಈ ಭಾಗದ ಜನರದೇನಿದೆ, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡಬೇಕನ್ನುವಂಥ ತೀರ್ಮಾನಗಳನ್ನು ಕೂಡ ನಾವು ಮಾಡಿದ್ದೇವೆ.